NHM ಅಂತ ಹೇಳ್ತಾರೆ ಆ ನ್ಯಾಷನಲ್ ನ್ಯೂ ಹೆಲ್ತ್ ಮಿಷನ್ ಇಂದ ಬಂದಿರೋರು ಈ ಒಂದು ಕೆಲಸದಲ್ಲಿ ಏನು 10000 ರೂಪಾಯಿದಲ್ಲಿ ನಾವು ಒಂದು ಅವರಲ್ಲಿ ವಿರುದ್ಧಿಸಿಕೊಳ್ಳೋದು ಏನಪ್ಪ ಅಂತಂದ್ರೆ ಅದೇ 10000 ರೂಪಾಯಿ ನಿಮಗೆ ಕೊಡ್ತೀವಿ ನಾವು ಇವಾಗ ನಮ್ಮ ಕೆಲಸ ಇವರು ಸರ್ಕಾರಕ್ಕೆ ತೃಪ್ತಿಕರ ಆಗಿದ್ರು ಸರ ಕೂಡ ನಮಗೆ ಯಾಕೆ ಕೈ ಕೊಡ ಮಾಡ್ತಾ ಇಲ್ಲ ನಾನು ಆಸ್ಕ್ ಮಾಡ್ತೀನಿ ಈಸ್ಕ್ ಮಾಡ್ತೀನಿ ಅದನ್ನೆಲ್ಲಾನು ಸಕ್ಸಸ್ ಆಗೋಕೆ ನಾವು ಬೇಕು ಆದ್ರೆ ನಮ್ಮ ನೋವನ್ನ ಕೇಳಕ್ಕೆ ನೀವು ಯಾರು ಬರ್ತಾ ಇಲ್ಲ ಜನರಿಗೆ ವೈದ್ಯಕೀಯ ವ್ಯವಸ್ಥೆ ಬೇಕು ಅನ್ಕೊಂಡು ರೂರಲ್ ಅಲ್ಲಿ ಪ್ರೋಗ್ರಾಮ್ ಇದನ್ನ ಸೆಂಟ್ರಲ್ ಗವರ್ನಮೆಂಟ್ ಅವರು ಫಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಆ ಟೈಮ್ ಅಲ್ಲಿ ಯಾ ಡಾಕ್ಟರ್ಸ್ ಆಗಲಿ ಯಾರೇ ಆಗಿರಲಿ ರೂರಲ್ ಅಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಪಡ್ತಿರಲಿಲ್ಲ ಅಲ್ಲಿ ಆಗ್ತಿರಲಿಲ್ಲ ಅನ್ನೋ ಉದ್ದೇಶಕ್ಕೆ ಈ ಸ್ಕೀಮ್ ಮಾಡಿಬಿಟ್ಟು ನಮಗೆ ಎಲ್ಲರಿಗೂ ರೂರಲ್ ಮಷಿನ್ ಅಂತ ಹೇಳಿ ಸೆಂಟ್ರಲ್ ದವರು ರೆಡಿ ಮಾಡಿಬಿಟ್ಟು ಕಳಿಸಿದ್ರು ಆ ಟೈಮ್ ಆವಾಗ ಒಂದು ಸ್ವಲ್ಪ ವರ್ಷ ಒಂದು 5-6 ವರ್ಷ ಆದಮೇಲೆ ರೂರಲ್ ಹೆಲ್ತ್ ಮಷಿನ್ ತಗೊಂಡ್ಬಿಟ್ಟು NHM ಅಂತ ಆಯ್ತು NHM ಅಂದ್ರೆ ನ್ಯಾಷನಲ್ ಹೆಲ್ತ್ ಮಷಿನ್ ನ್ಯಾಷನಲ್ ಹೆಲ್ತ್ ಮಷಿನ್ ಆಗಕ್ಕ ಕಾರಣ ಏನಂತಾರೆ ರೂರಲ್ ಅಲ್ಲಿ ಒಳ್ಳೆ ನಾವು ಕೆಲಸವನ್ನು ನಿರ್ವಹಿಸಿದೀವಿ ಅಂತ ಇವಾಗ ನಮ್ಮ ಕೆಲಸ ಇವರು ಸರ್ಕಾರಕ್ಕೆ ತೃಪ್ತಿಕರ ಆಗಿದ್ರು ಸರ ಕೂಡ ನಮಗೆ ಯಾಕೆ ಕಾಯಂ ಮಾಡ್ತಾ ಇಲ್ಲ ಗವರ್ನಮೆಂಟ್ ಕಾಯಂ ಗೊಳಿಸಬೇಕು ಅಂತ ಹೇಳಿದೆ ಯಾಕೆ ಮಾಡ್ತಾ ಇಲ್ಲ ಈಗಾದರೂ ಯಾಕೆ ಮಾಡ್ತಾ ಇಲ್ಲ ಕೋವಿಡ್ ಟೈಮ್ ಅಲ್ಲಿ ನಾವು ಕೆಲಸ ಮಾಡಿದಿನಿ ಯಾವ ಟೈಮ್ ಅಲ್ಲಿ ಮಾಡಿದಿವಿ ಕೋವಿಡ್ ಟೈಮ್ ಅಲ್ಲಿ ಎಂತೆಂತ ಸಣ್ಣ ಮಕ್ಕಳನ್ನ ತಂದೆ ತಾಯಿ ದೊಡ್ಡ ವಯಸ್ಸಾಗಿರೋ ಹಿರಿಯರನ್ನ ಎಲ್ಲ ಮನೆಯಲ್ಲಿ ಇಟ್ಕೊಂಡು ನಾವು ಒಂದು ರೋಗಿಗಳ ತರ ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡ್ರು ಕೂಡ ನಾವು ಕೆಲಸ ನಿರ್ವಹಿಸಿದೀವಿ ನಾವು ತಗೊಳ್ಳೋದು 10,000 ಬೇರೆ ಪ್ರೈವೇಟ್ ಹಾಸ್ಪಿಟಲ್ 10-20,000 ಸ್ಯಾಲರಿ ತಗೋದ್ರೆ ಅವರಿಗೆ ನಮಗೆ ಮರ್ಯಾದೆ ಇಲ್ವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅಂತ ಹೇಳಿದೆ ಅದು ಕೊಡ್ತಾ ಇಲ್ಲ ನಮ್ ಕೊಡೋ ಇಷ್ಟ ಕಡಿಮೆ ವೇತನದಲ್ಲಿ ನಾವು ಎಲ್ಲ ಮನೆಯನ್ನು ಹೇಗೆ ನಿವಾರಿಸಬೇಕು ಹೇಳಿ ನೀವೇ ಹೇಳಿ ಮಶಾನ ಎನ್ನ ಊರವರಿಗೆ ಸುದ ಕಾಯಮಾತಿ ಘೋಷಣೆ ಮಾಡಿದ್ರಿ ಆ ಪೌರ ಕಾರ್ಮಿಕರಿಗೆ ಕಾಯಮಾತಿ ಘೋಷಣೆ ಮಾಡಿದ್ರಿ ನಾವೇನ್ರಿ ನಮ್ ಹೆಡ್ ಕ್ರಿಯೇಟ್ ಮಾಡೋದು ಅವಶ್ಯಕತೆ ಇಲ್ಲ ಎಷ್ಟೊಂದು ಪ್ರೈವೇಟ್ ಹಾಸ್ಪಿಟಲ್ ಎಷ್ಟೊಂದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಟೆಂಪರರಿ ಕೆಲಸ ಮಾಡ್ತಾ ಇದ್ರೆ ನಾವು ಮನೆಯಲ್ಲಿ ಕೂತ್ಕೊಂಡು ಸ್ಯಾಲರಿ ಕೇಳ್ತಾ ಇಲ್ಲ ನಮಗೆ ಆರಾಮಾಗಿ ನಮಗೆ ಐಶ್ವರ್ಯಾಮಿ ಜೀವನ ಬೇಡ್ತಾ ಇಲ್ಲ ನಾವು ಕೊಡೋ ಫಸ್ಟ್ ಕಷ್ಟಕ್ಕೆ ನಮ್ಗೆ ಅದ್ರ ಕರೆಕ್ಟ್ ಆಗಿ ಅದಿರೋ ನಮ್ಗೆ ಕೊಡಿ ಅಂತ ಹೇಳ್ತಾ ಇರೋದು ಅಷ್ಟೇ ಬೇರೆ ಏನಿಲ್ಲ ಇಷ್ಟ ಆದ್ರೂ ಸರ್ಕಾರಕ್ಕೆ ಗಮನಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ನನಗೆ ಹೇಳೋಕೆ ನಾಚಿಕೆ ಬರ್ತಾ ಇದೆ ಇವತ್ತು ಎಷ್ಟು ಜನ ಕುಡಿದಾರೆ ಗೊತ್ತಾ 30,000 ಜನ ಒಳಗುತ್ತಿಗೆದವರು ಸೇರಿದೀವಿ ನೋಡಿ ಎಷ್ಟು ಜನ ಇದ್ದಾರೆ ಆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಗೆ ಕರ್ಕೊಂಡ್ ಬಂದಿದ್ದಾರೆ ಅವ್ರು ನೋಡೋದ್ರ ಕಣ್ಣಲ್ಲಿ ನೀರು ಬರಲ್ವಾ ನಿಮ್ಗೆ ಮಾನವೀಯತೆ ಅನ್ನೋದು ನೀವು ಮರ್ತು ಬಿಟ್ಟಿದ್ದೀರಾ ವೃತ್ತಿಯಲ್ಲಿ ಶುಶ್ರೂಷಕ ಅಧಿಕಾರಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸರಿಸುಮಾರು 15 ವರ್ಷಗಳಿಂದ ಈ ಗುತ್ತಿಗೆ ಆಧಾರದ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ರಾಮನಗರದಲ್ಲಿ ನಾನು ಈ ಗುತ್ತಿಗೆ ನೌಕರಲ್ಲಿ ನಾನು ಜಾಯಿನ್ ಆದಾಗ ನನ್ನ ಸ್ಯಾಲ್ರಿ ಬಂದು 4,500 ನಾನು 4,500ದಿಂದ ಕೆಲಸ ಮಾಡ್ತಾ ಇರೋಂಥ ಈ ವೃತ್ತಿಯಲ್ಲಿ ನಮಗೆ ಕಾಯಮಾತಿ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಮಾತ್ರ ಅದೊಂದು ಒಂದು ಬಿಡಿಸಲಾಗದ ನಿಗಂಟಾಗಿ ಕೂತಿದೆ ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ 6 ರಾಜ್ಯಗಳಲ್ಲಿ ಗುತ್ತಿಗೆ ನೌಕರನ್ನು ಕಾಯಂ ಮಾಡೋದಕ್ಕೆ ಅಲ್ಲಿನ ಸರ್ಕಾರಕ್ಕೆ ಎಲ್ಲ ರೀತಿಯ ಅನುಕೂಲ ಇದೆ ವ್ಯವಸ್ಥೆ ಇದೆ ಎಲ್ಲನೂ ಇದೆ ಅದೇ ಕರ್ನಾಟಕದಲ್ಲಿ ಮಾತ್ರ ಯಾವುದೇ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಮಾತೆದ್ರೆ ಇವರುಗಳು ನೀವು NHM ಇಂದ NHM ಅಂತ ಹೇಳ್ತಾರೆ ಆ ನ್ಯಾಷನಲ್ ನ್ಯೂ ಹೆಲ್ತ್ ಮಿಷನ್ ಇಂದ ಬಂದಿರೋರು ನಿಮ್ಗೆ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಇದು ಕೇಂದ್ರಕ್ಕೆ ಸಂಬಂಧಪಟ್ಟಿರೋದು ಅಂತ ಇವ್ರು ಹೇಳ್ತಾರೆ ಆದರೆ ನಾವು ಕೇಂದ್ರಕ್ಕೆ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ನಿಮ್ಮನ್ನು ಇದು ನಿಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಇದು ನಿಮ್ಮ ರಾಜ್ಯದಲ್ಲಿ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಯಾರನ್ನ ಹೋಗಿ ಕೇಳಬೇಕು ನೀವೇ ಹೇಳಿ ಮತ್ತೆ ನಾವು ಸರಿಸುಮಾರು 13ನೇ ತಾರೀಕಿಂದನೂ ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಸಂಸಾರನ ಬಿಟ್ಟು ಸಣ್ಣ ಮಟ್ಟ ಮಕ್ಕಳನ್ನ ಬಿಟ್ಟು ಎಲ್ಲರನ್ನ ಕಾಯಿಲೆ ಇರುವಂತಾನೆ ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಕಾಯಿಲೆ ಇರುವಂತ ವ್ಯಕ್ತಿಗಳು ಇರ್ತಾರೆ ವಯಸ್ಸಾಗಿರುವಂತವ್ರು ಇರ್ತಾರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಇಂಥವ್ರನ್ನೆಲ್ಲರನ್ನ ಬಿಟ್ಟು ಒಂದು ವಾರದಿಂದ ನಾವು ಇಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಕೂತಿದೀವಿ ಬಡ್ಕೊಂತಾ ಇದೀವಿ ಕಿರಿಸ್ತಾ ಇದೀವಿ ಎಲ್ಲ ಮಾಡ್ತಾ ಇದ್ರು ಈ ಸರ್ಕಾರ ಯಾಕೆ ನಮ್ಮ ಕಡೆ ನೋಡ್ತಾ ಇಲ್ಲ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕೆ ನೋಡೋಗ್ತಾ ಇದ್ದೀರಾ ನಿಮ್ಮ ಒಂದೊಂದು ಸ್ಕೀಮ್ ಅಲ್ಲಿ ಒಂದೊಂದು ಏನೇನೋ ನೀವು ಘೋಷಣೆ ಮಾಡ್ತೀರಾ ನಾನು ಆ ಸ್ಕೀಮ್ ಮಾಡ್ತೀನಿ ಈ ಸ್ಕೀಮ್ ಮಾಡ್ತೀನಿ ಅದನ್ನೆಲ್ಲನೂ ಸಕ್ಸಸ್ ಆಗೋಕ್ಕೆ ನಾವು ಬೇಕು ಆದರೆ ನಮ್ಮ ನೋವನ್ನು ಕೇಳೋಕ್ಕೆ ನೀವು ಯಾರೂ ಬರ್ತಾ ಇಲ್ಲ ಪ್ರತಿಯೊಂದು ನೀವು ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆಲ್ಲರಿಗೂ ಸಪೋರ್ಟಿವ್ ಆಗಿ ನಿಂತವರೇ ನಾವು ಅಂತ ಕೊರೋನಾ ಟೈಮಲ್ಲಿ ಎಲ್ಲ ವರ್ಕ್ ಮಾಡಿ ಪ್ರತಿಯೊಂದು ಮನೆಗಳಿಗೂ ಹೋಗಿ ನಿಮ್ಮ ಒಂದು ಸರ್ಕಾರದ ಒಂದು ಆರೋಗ್ಯವನ್ನು ಮನೆ ಬಾಗಿಲಿಗೆ ತಲುಪಿಸಿದಂಥವ್ರು ನಾವು
ಇದೆ ಎನ್ಎಚ್ಎಂ ಸಿಬ್ಬಂದಿಗಳು. ಆದ್ರೆ ಈ ಟೈಮ್ ಅಲ್ಲಿ ನೀವು ಯಾಕೆ ನಮ್ಮ ನಮ್ಮ ಮನೆಗೆ ಬರೋದು ಬೇಡ, ನಾವು ಕೂತಿರೋ ಅಂತ ಫ್ರೀಡಂ ಪಾರ್ಕ್ಗೂ ಬರ್ತಾ ಇಲ್ಲ, ನೀವು ನಿಮ್ಮ ಹತ್ರ ಬಂದ್ರೂ ಸಹ ನಿಮ್ಮನ್ನ ನೋಡೋಕೆ ಬಿಡ್ತಾ ಇಲ್ಲ, ಯಾಕೆ ಹೀಗೆ ಮಾಡ್ತಾ ಇದ್ರಿ, ಯಾಕೆ ಇಷ್ಟೊಂದು ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ, ನೀವು ನಮ್ಮ ಕೂಗು ನಿಮಗೆ ತಡ್ತಾ ಇಲ್ವಾ, ನಮ್ಮ ಕೂಗು ನಿಮಗೆ ಕೇಳಿಸ್ತಾ ಇಲ್ವಾ, ಯಾಕೆ ನಾವು ಇಲ್ಲಿ ಕೂತಿರೋದು ನಿಮಗೆ ಸಾಕಾಗ್ತಾ ಇಲ್ವಾ, ನಮ್ಮ ಸಂಸಾರದವರೆಲ್ಲ ನಿಮ್ಮ ಹತ್ರ ಬರಲೇಬೇಕಾ, ಇಲ್ಲಿ ಕೂರಬೇಕಾ ಹೇಳಿ, ಅದನ್ನು ಮಾಡಿಬಿಡ್ತೀವಿ. ನಮ್ಮನ್ನ ಕಾಯಂ, ನಮ್ಮ ಒಂದೇ ಒಂದು ಇರೋದು ಬೇಡಿಕೆ ಏನಂದ್ರೆ ನಮ್ಮನ್ನ ಕಾಯಂ ಮಾಡಿ ಅಷ್ಟೇ. ರಾಷ್ಟ್ರೀಯ ಅಭಿಯಾನ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತಿರದ 20 ವರ್ಷ ಮಟ್ಟ ನಾವು ಕೇವಲ ಬರೀ 10,000 ಅಲ್ಲಿ ಮತ್ತೇನು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸುಮಾರು ಈ ಒಂದು ರಾಷ್ಟ್ರೀಯ ಅಭಿಯಾನ ಕಾರ್ಯಕ್ರಮದಲ್ಲಿ 180 ಕೇಡರ್ಗಳು ಇದ್ದಾವೆ. ಇದರಲ್ಲಿ ಡಾಕ್ಟರ್ ಇದ್ದ ಹಿಡಿದು ಅಪ್ ಟು ಗುಡ್ ಇದ್ದ ಹಿಡಿದು ಪ್ರತಿಯೊಬ್ಬರೂ ಇವತ್ತು ಈ ಒಂದು ಅಭಿಯಾನದಲ್ಲಿ ಕೆಲಸ ಮಾಡ್ತಿದ್ದೀವಿ. ಇವತ್ತು ಸರ್ಕಾರ ನಮಗೆ ಪ್ರತಿ ಹಂತದಲ್ಲಿ ನಮ್ಮನ್ನು ಸರಿಯಾದ ರೀತಿಯಲ್ಲಿ ಕಾಣ್ತಾ ಇರೋದು ನೋಡ್ತಾ ಇಲ್ಲ. ಈ ಒಂದು ಕೆಲಸದಲ್ಲಿ ಏನು 10,000 ರೂಪಾಯಿದಲ್ಲಿ ನಾವು ಒಂದು ಅವರಲ್ಲಿ ವಿನಂತಿಸ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಅದೇ 10,000 ರೂಪಾಯಿ ನಿಮಗೆ ಕೊಡ್ತೀವಿ ನಾವು. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ನೌಕರರು ಸೇರಿ 220 ಜನ ಏನಿದ್ದೀರಲ್ಲ, 24 ಜನ ಇದ್ದೀರಲ್ಲ ಶಾಸಕರುಗಳು, ತಮಗೆ 10,000 ರೂಪಾಯಿ ಕೊಡ್ತೀವಿ ನಾವು. ಅದರಲ್ಲಿ ಜೀವನ ಮಾಡಿ ನೀವಾರ ತೋರಿಸಿ ಅದನ್ನು ಮನಗೊಂಡು ಅವರದ್ರೆ ನಮಗೆ ಸುಮಾರು 8 ದಿವಸ ಆಯಿತು. ಇವತ್ತು 8ನೇ ದಿವಸ ಏನು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ನಾವು. ಇದಕ್ಕೆ ನಿಮಗೆ ಪಾರ್ಟಿಗಳಿಗೆ ಹೋಗೋಕ್ಕೆ, ಬರ್ತಡೇ ಪಾರ್ಟಿಗೆ ಹೋಗೋಕ್ಕೆ ಸಮಯ ಇದೆ. ಆದರೆ ನಮ್ಮ ಒಂದು ಈ ಒಂದು ಹೋರಾಟಕ್ಕೆ ಬಂದು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಯಾರು ಇವತ್ತು ಆಡಳಿತ ಪಕ್ಷದವರು ಬರ್ತಾ ಇಲ್ಲ. ಅದಕ್ಕೆ ದಯಮಾಡಿ ನೀವು ನಮಗೆ ಎಷ್ಟು ಆದ ಬೇಗನೆ ಬಂದು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಳ್ಬೇಕು. ನಾವೇನು ಸಣ್ಣ ಏನು SLC ಪಿ ಯು ಸಿನೋ ಮಾಡಿ ಬಂದಿಲ್ಲ, ಡಬಲ್ ಡಿಗ್ರಿ ಮಾಡ್ಕೊಂಬಂದು ಕೆಲಸವನ್ನು ಮಾಡ್ತಿದ್ದೀವಿ. ಆದರೆ 10-12,000 ರೂಪಾಯಿಗೆ ಇವತ್ತಿನ ದಿನಮಾನದಲ್ಲಿ ಇವತ್ತು 12% 18% GST ಇದೆ. ಅಂಥದ್ರಲ್ಲಿ ನಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಬಹಳ ಕಷ್ಟ ಇದೆ. ಸದಾ ನೋಡ್ತಾ ಇರಿ ಅಸ್ತ್ರ TV ಕನ್ನಡ, ನಿಮ್ಮ ವಿಶ್ವಾಸ ನಮ್ಮ ಗುರಿ.